ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೇಕ್ ಆಪ್ಸ್ ಕನ್ನಡ. ಇವತ್ತು ನಾವು ನೋಡ್ತಾ ಇರೋದು ಎಕ್ಸ್ಪಲ್ಸ್ 4V ಮತ್ತು ಎಕ್ಸ್ಪಲ್ಸ್ 200 ಬಗ್ಗೆ. ಇದರ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ವಿಷುವಲ್ ಡಿಫ್ರೆನ್ಸಿಂದ ಆರಂಭಿಸೋಣ. ಎಕ್ಸ್ಪಲ್ಸ್ 200 5 ಕಲರ್ ವೇರಿಯಂಟಲ್ಲಿ ಬರುತ್ತೆ. ಅದು ವೈಟ್, ಗ್ರೀನ್, ಗ್ರೇ, ರೆಡ್, ಬ್ಲ್ಯಾಕ್. ಇದೇ 4V ನೋಡಿದ್ರೆ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಬರುತ್ತೆ. ಬ್ಲೂ ಆ್ಯಂಡ್ ವೈಟ್, ಬ್ಲೂ ಆ್ಯಂಡ್ ಬ್ಲ್ಯಾಕ್, ರೆಡ್ ಆ್ಯಂಡ್ ಬ್ಲ್ಯಾಕ್. 200 ಸಿಂಗಲ್ ಕಲರ್ ಮಿರರ್ ಬರುತ್ತೆ. ಇದೇ 4V ನೋಡಿದ್ರೆ ಬಾಡಿ ಕಲರ್ಡ್ ಮಿರರ್ ಇರುತ್ತೆ. ಎಕ್ಸ್ಪಲ್ಸ್ 200 ನೋಡಿದ್ರೆ ನಾರ್ಮಲ್ ಬ್ರೇಕ್ ಪ್ಯಾಡ್ ಇದೆ. ಇದೇ ನಾವು ಎಕ್ಸ್ಪಲ್ಸ್ 4V ನೋಡಿದ್ರೆ ಟೂತ್ ಬ್ರೇಕ್ ಪ್ಯಾಡ್ ಇದೆ. ಇದು ಕೆಸರಲ್ಲಿ ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ನಮ್ಮ ಶೂಸು ಬ್ರೇಕ್ ಪ್ಯಾಡಿಂದ ಸ್ಲಿಪ್ ಆಗದೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹ್ಯಾಂಡಲ್ ಬಾರ್ ಸ್ವಿಚಸ್ ಬಗ್ಗೆ ನೋಡಿದ್ರೆ ಎಕ್ಸ್ಪಲ್ಸ್ 4V ಇಂಜಿನ್ ಕಿಲ್ ಸ್ವಿಚ್ಚು ಮತ್ತು ಸೆಲ್ಫ್ ಸ್ಟಾರ್ಟ್ ಸ್ವಿಚ್ಚು ಎರಡನ್ನೂ ಕಂಬೈನ್ ಮಾಡಿ ಸಿಂಗಲ್ ಸ್ವಿಚ್ ಆಗಿ ಮಾಡಿದ್ದಾರೆ. ಅದೇ ಈ ಕಡೆ ನೋಡಿದ್ರೆ ಹೈ ಬೀಮ್, ಲೋ ಬೀಮು, ಪಾಸ್ ಸ್ವಿಚ್ಚು ಕೂಡ ಚೇಂಜ್ ಮಾಡಿದ್ದಾರೆ. ಎಕ್ಸ್ಪಲ್ಸ್ 4V ರೇರ್ ವೀಲ್ ಚೈನ್ ಸ್ಪ್ರಾಕೆಟು 38 ಟೂತಿಂದ 45 ಟೂತ್ಗೆ ಅಪ್ಗ್ರೇಡ್ ಆಗಿದೆ. ಎಕ್ಸ್ಪಲ್ಸ್ 4V ರೇಡಿಯೇಟರ್ ಸೈಜು ಇನ್ಕ್ರೀಸ್ ಮಾಡಿದ್ದಾರೆ. ಇದು ಮೊದಲು 5 ಕಂಟೈನರ್ ಆಗಿತ್ತು, ಇವಾಗ 7 ಕಂಟೈನರ್ ಆಗಿ ಅಪ್ಗ್ರೇಡ್ ಆಗಿದೆ. ಇದ್ರ ಜೊತೆ ರೇಡಿಯೇಟರ್ಗೆ ಬರೋ 2 ಪೈಪಲ್ಲಿ 1 ಪೈಪು ಗೇರ್ ಬಾಕ್ಸಿಂದ ಇಂಜಿನ್ಗೆ ಶಿಫ್ಟ್ ಆಗಿದೆ. ಇದ್ರ ಜೊತೆ ಗೇರ್ ಬಾಕ್ಸ್ ಬಾಡಿ ಕಲರು ಮತ್ತು ಸೈಲೆನ್ಸರ್ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಇದೆಲ್ಲ ವಿಸಿಬಲ್ ಡಿಫ್ರೆನ್ಸು. ಇನ್ವಿಸಿಬಲ್ ಡಿಫ್ರೆನ್ಸ್ ಏನೇನಿದೆ ಅಂತ ನೋಡೋಣ ಬನ್ನಿ. ಎಕ್ಸ್ಪಲ್ಸ್ 4V ಸೀಟ್ ಕುಷನಿಂಗು 2 mm ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಸೀಟ್ ಹೈಟು 825 mm ಇನ್ಕ್ರೀಸ್ ಆಗಿದೆ 823 mm ಇಂದ. ಕೊನೆಯದಾಗಿ ಈ ಎರಡು ಗಾಡಿಯ ಇಂಜಿನಿನ ಡಿಫ್ರೆನ್ಸ್ ನೋಡ್ಬಿಡೋಣ. ಎಕ್ಸ್ಪಲ್ಸ್ 4V 4 ವಾಲ್ವ್ ಇದೆ, ಎಕ್ಸ್ಪಲ್ಸ್ 200 2 ವಾಲ್ವ್ ಇದೆ. ಈ ಎರಡು ಗಾಡಿಗಳ ಡಿಸ್ಪ್ಲೇಸ್ಮೆಂಟ್ 199 cc ಆಗಿದ್ರೇನು ಎಕ್ಸ್ಪಲ್ಸ್ 4V ಮ್ಯಾಕ್ಸ್ ಟಾರ್ಕ್, ಮ್ಯಾಕ್ಸ್ ಪವರು ಇನ್ಕ್ರೀಸ್ ಆಗಿದೆ. ಎಕ್ಸ್ಪಲ್ಸ್ 200 ಎಕ್ಸಿಸ್ಟಿಂಗ್ ಓನರ್ ಏನಾದರೂ 4V ಓಡಿಸಿದ್ರೆ ಅವ್ರಿಗೆ ಇದರ ಪವರ್ ಮತ್ತು ಟಾರ್ಕ್ ಡಿಫ್ರೆನ್ಸು ಖಂಡಿತ ಗೊತ್ತಾಗುತ್ತೆ. ಎಕ್ಸ್ಪಲ್ಸ್ 4V ಡಿಸೈನ್ ಮಾಡಬೇಕಾದ್ರೇ ಈ ಗಾಡಿಯ ಮಿಡ್ ರೇಂಜ್ ಮತ್ತು ಟಾಪ್ ಎಂಡ್ ಪರ್ಫಾರ್ಮೆನ್ಸು ಇಂಪ್ರೂವ್ ಮಾಡಬೇಕನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿರೋದ್ರಿಂದ ಈ ಗಾಡಿಯ ಟಾಪ್ ಸ್ಪೀಡಲ್ಲಿ ಹೋಗ್ತಾ ಇರ್ಬೇಕಾರೆ ಇದರ ಕ್ರೂಸಿಂಗ್ ಸ್ಪೀಡು 200 ಕಂಪೇರ್ ಮಾಡಬೇಕಾರೆ ಇಂಪ್ರೂವ್ ಆಗಿದೆ ಅಂತಲೇ ಹೇಳಬೇಕು. ಎಕ್ಸ್ಪಲ್ಸ್ 200 ಕ್ರೂಸಿಂಗ್ ಸ್ಪೀಡು 80-90 ಇದ್ದರೆ ಎಕ್ಸ್ಪಲ್ಸ್ 4V 90-100 ಇದೆ. ನಿಮ್ಮ ಕ್ರೂಸಿಂಗ್ ಸ್ಪೀಡು 80-90 ಒಳಗಡೆ ಇದ್ದರೆ ನಿಮಗೆ ಎಕ್ಸ್ಪಲ್ಸ್ 200 ಒಂದು ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಯಾಕಂದರೆ ಎಕ್ಸ್ಪಲ್ಸ್ 4V ಮೈಲೇಜು 2-3 ಕಿಲೋಮೀಟ್ರು ಡ್ರಾಪ್ ಆಗುತ್ತೆ. ನಿಮ್ಮ ಕ್ರೂಸಿಂಗ್ ಸ್ಪೀಡು 90-100 ಇದ್ದು ನಿಮಗೆ 2-3 ಕಿಲೋಮೀಟ್ರು ಮೈಲೇಜು ಡ್ರಾಪ್ ಆಗೋದು ಪರವಾಗಿಲ್ಲ ಅಂತ ಇದ್ದರೆ ನಿಮಗೆ ಎಕ್ಸ್ಪಲ್ಸ್ 4V ಒಂದು ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಎಕ್ಸ್ಪಲ್ಸ್ 200 ಕಂಪೇರ್ ಮಾಡಬೇಕಾದ್ರೆ ಎಕ್ಸ್ಪಲ್ಸ್ 4V ಹೆಡ್ಲೈಟ್ ಬ್ರೈಟ್ನೆಸ್ 30% ಇಂಪ್ರೂವ್ ಆಗಿದೆ. ಈ ವಿಡಿಯೋದಲ್ಲಿ ಎಕ್ಸ್ಪಲ್ಸ್ 200 ಮತ್ತು 4V ಮೇಜರ್ ಡಿಫ್ರೆನ್ಸ್ ಮಾತ್ರ ನಾನು ಕವರ್ ಮಾಡಿದ್ದೀನಿ. ಕಾಮನ್ ಆಗಿರೋದನ್ನ ನಾನು ಕವರ್ ಮಾಡಿಲ್ಲ. ಎಕ್ಸ್ಪಲ್ಸ್ 200 4V ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿಟ್ಟಿದ್ದೀನಿ, ಈ ವಿಡಿಯೋದ ಎಂಡ್ ಕಾರ್ಡಲ್ಲಿ ಹಾಕಿಟ್ಟಿರ್ತೀನಿ. ನೋಡದೇ ಇರೋರು ಅದನ್ನು ನೋಡ್ಕೊಳ್ಳಿ. ಇದಿಷ್ಟು ಈ ಗಾಡಿ ಬಗ್ಗೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೇಕ್ ಆಪ್ಸ್ ಕನ್ನಡ. ಬಾಯ್.